प्रजावाणी सिनेमा स्वागत नान पल्लवी सैंडलवुड न वारद ग्लिम्स नोड़ोण अदक्कू मुन्न टॉप स्टोरीज 2022 इयर ऑफ सैंडलवुड जनवरी बालाजी स्टूडियो ओपन अनलॉक राघव 2022 सैंडलवुड वर्ल्ड वाइड साउंड वर्ष बैक टू बैक हिट सिनेमा चंदनवन बॉक्स ऑफिस नल्लू धूळेब्बिसिद इयर इदु एरडु सावरद इप्पत्तु हागू एरडु सावरद इप्पत्त वोद्दु ई एरडु वर्षगळन्नु नेनपिसिकोंड्रे गांधीनगर इंदिगू ओम्मे बेच्चि बीळुत्ते ई अवधियल्लि चित्ररंगक्के कोविड कार्मोड तंद संकष्ट अष्टिष्टल्ल ई एल्ला कहि नेनपुगळन्नु सिहियागिसिद वर्ष 2022 जनसागरदंते चित्रमंदिरक्के लग्गे इट्ट वर्षविदु वर्षद आरंभदल्ले सद्दुमाडिद सिनेमा डार्लिंग कृष्ण मिलना नागराज नटनेय लव मॉकटेल 2 2020 रल्ली रिलीज आद लव मॉकटेल फस्ट पार्ट नल्ली मोडी माडिद निधिमा आदि जोड़ी मत्तोम्मे बेळ्ळितेरे मेले मिंचितु पुनीत राजकुमार नेनपिनले जन्मदिनदंदु रिलीज आद जेम्स कलेक्षन नल्ली दाखले बरेयितु ई चित्रद बिडुगडेयन्नु जनरु हब्बदंते आचरिसिदरु कलस मुख्य कण्रि कायकवे कलस 12ने शतमानदल्ले बसवण्ण हेळिदरे नेक्स्ट वर्ष नावु दोड्डोर्कु नोड्रे दुड्डु ऊटल्ल दुड्डे नम्मन्न हुडुक बंदिदे बेड अंद्रे चेन्नागिरल्ल सर दुड्डु बरुत्ते सर आदरे नीवेल्ल इट्कोतीरा कस्तूरी वंशदवरु ऊर तुंबा हंचिबिडतीरा यारिगू गोत्तागदंगे जेम्स एंब वैक्सीन पड़द सैंडलवुड गे बूस्टर डोस आगि सिक्किदु केजीएफ चाप्टर 2 ಏಪ್ರಿಲ್ 14 ರಂದು ರಿಲೀಸ್ ಆದ ಯಶ್ ನಟನೆಯ ಈ ಸಿನಿಮಾ ನಿರೀಕ್ಷೆಯಂತೆ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆಬ್ಬಿಸಿತು ಈ ಚಿತ್ರದ ಫಸ್ಟ್ ಡೇ ಕಲೆಕ್ಷನ್ 134.5 ಕೋಟಿ ರೂಪಾಯಿ ಇದಾದ ಬಳಿಕ ತೆರೆಕಂಡ ರಕ್ಷಿತ್ ಶೆಟ್ಟಿ ನಟನೆಯ 777 ಚಾರ್ಲಿ ಕಲೆಕ್ಷನ್ ವಿಚಾರದಲ್ಲಿ ದೊಡ್ಡ ದಾಖಲೆ ಮಾಡದೇ ಇದ್ದರು ಪ್ಯಾನ್ ಇಂಡಿಯಾ ಸಿನಿಮಾವಾಗಿ ದೊಡ್ಡ ಇಂಪ್ಯಾಕ್ಟ್ ಮಾಡಿತು सुदीप नटन विक्रांत रोण सिनेमा प्रचार वितरणे मेकिंग गलिकेयल्ली केजीएफ चाप्टर 2 चित्र 1300 कोटि रूपाय गळिसिद्रे 777 चार्ली 160 कोटि रूपाय विक्रांत रोण 200 कोटि रूपाय कलेक्षन माडितु वर्षांत्यदल्ली सैंडलवुड गे मत्तष्टु पवर् नीडिद सिनेमा ऋषभ शेट्टी निर्देशिसि नटिसिद कांतार सेप्टेंबर नल्ली तेरेकंड ई सिनेमाद कुरित चर्चे मातुकते इन्नू निंतिल्ल केवल 16 कोटि रूपायल्ली तयाराद सिनेमा प्यान इंडिया सिनेमावागि भारतदाद्यंत 400 कोटि रूपायि वरेगे बाचितु चंदनवनक्के सीमितवागिद्द ऋषभ शेट्टी प्यान इंडिया स्टार आदरु बालीवुड प्रदेशदल्लू छापु मूडिसिद्रु ಈ ನಡುವೆ ಯೋಗರಾಜ್ ಭಟ್ರು ಹಾರಿಸಿದ ಎರಡನೇ ಗಾಳಿಪಟ ಗಳಿಕೆಯಲ್ಲಿ ಕೊಂಚ ಎತ್ತರಕ್ಕೆ ಹಾರಿತು ಗಂಧದಗುಡಿ ಸಿನಿಮಾ ಮೂಲಕ ಪುನೀತ್ ರಾಜಕುಮಾರ್ ಅವರನ್ನು ಜನರು ಮತ್ತೊಮ್ಮೆ ಕಣ್ತುಂಬಿಕೊಂಡರು ಶಿವರಾಜ್ ಕುಮಾರ್ ಅವರ ಬೈರಾಗಿ ವೇದ ಸಿನಿಮಾಗಳು ಸದ್ದು ಮಾಡಿದವು ಡಿಸೆಂಬರ್ ಲಾಸ್ಟ್ ವೀಕ್ ಸ್ಯಾಂಡಲ್ವುಡ್ ಪಾಲಿಗೆ ಲಕ್ಕಿ ವೀಕ್ ಅನ್ನುವಂತಹ ಮಾತಿದೆ ಹೀಗಾಗಿ ಡಿಸೆಂಬರ್ 30 ರಂದು ಒಟ್ಟು 9 ಸಿನಿಮಾಗಳು ರಿಲೀಸ್ ಆಗ್ತಿದ್ದು ಅದೃಷ್ಟ ಪರೀಕ್ಷೆ ಗಿಡಿದೆವೆ ಡಿಫ್ರೆಂಟ್ ಟೈಟಲ್ ಇರೋ ಸಿನಿಮಾಗಳು ಗಾಂಧಿನಗರಕ್ಕೆ ಲಗ್ಗೆ ಇಡೋದು ಹೊಸದೇನಲ್ಲ ಈ ಸಾಲಿಗೀಗ ಹೊಸ ಸೇರ್ಪಡೆ ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಸ್ಯಾಂಡಲ್ವುಡ್ ನಿರ್ದೇಶಕರು ಸದ್ಯ ಪ್ರಯೋಗಾತ್ಮಕ ಚಿತ್ರಗಳತ್ತ ಮುಖ ಮಾಡಿದ್ದಾರೆ ಹಳ್ಳಿ ಸೊಗಡಿನ ಮಣ್ಣಿನ ಕತೆ ಹೊತ್ತ ಸಿನಿಮಾಗಳ ಸಂಖ್ಯೆ ಹೆಚ್ಚುತ್ತಿದ್ದು ಶ್ರೀ ಬಾಲಾಜಿ ಫೋಟೋ ಸ್ಟುಡಿಯೋ ಕೂಡ ಇದೇ ರೀತಿಯ ಕಥಾಹಂದರ ಹೊಂದಿದೆ
ಮುಂದಿನ ಜನವರಿ 6ರಂದು ಈ ಸಿನಿಮಾ ರಿಲೀಸ್ ಆಗ್ತಿದೆ. ಕಿರುತೆರೆಯಲ್ಲಿ ಮಿಂಚಿರುವ ನಟ ರಾಜೇಶ್ ಧ್ರುವ ಇಲ್ಲಿ ಮುಖ್ಯ ಪಾತ್ರದಲ್ಲಿದ್ದಾರೆ. ಅವರೇ ಚಿತ್ರಕ್ಕೆ ಆಕ್ಷನ್ ಕಟ್ ಕೂಡ ಹೇಳಿದ್ದಾರೆ. ಇದು ಕಂಪ್ಲೀಟ್ಲಿ ಒಂದು ಉತ್ತರ ಕನ್ನಡದಲ್ಲಿ, ಉತ್ತರ ಕನ್ನಡದ ಭಾಷೆ ಮತ್ತೆ ಉತ್ತರ ಕನ್ನಡದ ಸ್ಥಳಗಳಲ್ಲಿ ಚಿತ್ರೀಕರಣಗೊಂಡಂತ ಒಂದು ಚಿತ್ರ. ಈ ಹಿಂದೆ ಉತ್ತರ ಕನ್ನಡದ ಭಾಷೆನ ಯಾರು ಸರಿಯಾಗಿ ಬಳಸಿರ್ಲಿಲ್ಲ. ಹಾಗೆ ಒಬ್ಬ ಫೋಟೋಗ್ರಾಫರ್ ನ ಜರ್ನಿ ನಾವು ತೋರಿಸ್ತಾ ಇದೀವಿ. ಯಾಕೆಂದ್ರೆ ಒಬ್ಬೊಬ್ಬ ಫೋಟೋಗ್ರಾಫರ್ ನ ಜರ್ನಿ ಒಂದೊಂದರ ಹೋಗ್ತಾ ಹೋಗುತ್ತೆ. ಬಟ್ ಇಲ್ಲಿಯ ಫೋಟೋಗ್ರಾಫರ್ ಪುಟ್ಟು ಅಂತ, ಈ ಪುಟ್ಟು ಒಂದು ಕವಲಕ್ಕಿ ಅನ್ನೋ ಒಂದು ಹಳ್ಳಿಲಿ ಹೇಗೆ ಅವನ ಜೀವನ ಸ್ಟಾರ್ಟ್ ಮಾಡ್ತಾನೆ, ಅವನ ಕನಸು ಹೇಗೆ ದೊಡ್ಡದಾಗಿರುತ್ತೆ, ಅವನ ಕನಸು ಎಲ್ಲಿಗೆ ಹೋಗಿ ಮುಟ್ಟುತ್ತೆ, ಅದಾದ್ಮೇಲೆ ಅವನು ಪಡುವಂತ ಕಷ್ಟಗಳೇನು, ಅವನ ಕನಸಿಗೆ ಬೀಳುವಂತ ಏಟುಗಳೇನು, ಇದೆಲ್ಲ ಪ್ರತಿಯೊಂದು ನಾವು ಈ ಸಿನಿಮಾದಲ್ಲಿ ತೋರಿಸ್ತಾ ಹೋಗ್ತೀವಿ. ಇಡೀ ಚಿತ್ರದ ಚಿತ್ರೀಕರಣ ಶಿರಸಿ, ಯಲ್ಲಾಪುರ, ಹೊನ್ನಾವರ ಸುತ್ತಮುತ್ತ ನಡೆದಿದೆ. ಅಲ್ಲಿಯ ಸ್ಥಳೀಯ ಕಲಾವಿದರು ನಟಿಸಿದ್ದಾರೆ. ಚಿತ್ರದ ಸ್ಪೆಷಾಲಿಟಿ ಏನಂದ್ರೆ ಉತ್ತರ ಕನ್ನಡ ಭಾಗದ ಕನ್ನಡ ಶೈಲಿಯನ್ನು ಇಲ್ಲಿ ಬಳಸಲಾಗಿದೆ. ಒಬ್ಬ ಫೋಟೋಗ್ರಾಫರ್ ಸುತ್ತ ಈ ಚಿತ್ರದ ಕಥೆಯನ್ನು ಹೆಣೆಯಲಾಗಿದೆ. ರವಿ ಸಾಲಿಯನ್, ರಾಧಿಕಾ ಅಚ್ಯುತರಾವ್, ಸಂಪತ್ ಜೇರಾವ್, ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಶುಭಲಕ್ಷ್ಮಿ, ಕನ್ಯಾಕುಮಾರಿ ಧಾರಾವಾಹಿ ಖ್ಯಾತಿಯ ನಕುಲ್ ಶರ್ಮಾ, ರಕ್ಷಿತ್, ರವಿ ಮೂರೂರು ಹಾಗೂ ವಿಶೇಷ ಪಾತ್ರದಲ್ಲಿ ಕಿರುತೆರೆ ನಟ ಶಿಶಿರ್ ಕಾಣಿಸಿಕೊಂಡಿದ್ದಾರೆ. ಚಿತ್ರಕಥೆ ಅಭಿಷೇಕ್ ಶಿರಸಿ ಹಾಗೂ ಪೃಥ್ವಿಕಾಂತ್ ಅವರದ್ದು. ಸೃಜನ್ ಪ್ರೊಡಕ್ಷನ್ ನಡಿ ವೆಂಕಟೇಶ್ವರ ರಾವ್ ಈ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಫೋಟೋಗ್ರಫಿ ಅಂದ್ರೆ ಕ್ರಿಯೇಟಿವ್ ವರ್ಕ್, ಆ ಕ್ರಿಯೇಟಿವಿಟಿಗೆ ಇಲ್ಲಿ ಬೆಲೆ ಇಲ್ಲ. ಇನ್ನ ಈ ಊರಲ್ಲಿ ಇದೆಂತ ಪ್ರಯೋಜನ? ಸತ್ಯ ಮತ್ತು ಮಯೂರ ವಿಕ್ಟರ್ಸ್ ಬ್ಯಾನರ್ ನಡಿ ನಿರ್ಮಾಣವಾಗ್ತಿರೋ ಹೊಸ ಸಿನಿಮಾ ಅನ್ಲಾಕ್ ರಾಘವ ಕ್ಲೈಮ್ಯಾಕ್ಸ್ ಹಂತಕ್ಕೆ ತಲುಪಿದೆ. ಇತ್ತೀಚೆಗಷ್ಟೇ ಚಿತ್ರದ ಫೈನಲ್ ಶೆಡ್ಯೂಲ್ ಬೆಂಗಳೂರಿನಲ್ಲಿ ನಡೆಯಿತು. ಮಿಲಿಂದ್ ಹಾಗೂ ರೇಚಲ್ ಡೇವಿಡ್ ನಟಿಸುತ್ತಿರುವ ಅನ್ಲಾಕ್ ರಾಘವ ಸಿನಿಮಾದ ಕ್ಲೈಮ್ಯಾಕ್ಸ್ ಚಿತ್ರೀಕರಣ ಇತ್ತೀಚೆಗೆ ನಡೆಯಿತು. ಸತ್ಯ ಮತ್ತು ಮಯೂರ ಪಿಕ್ಚರ್ಸ್ ಬ್ಯಾನರ್ ನಡಿ ನಿರ್ಮಾಣವಾಗಿರೋ ಈ ಸಿನಿಮಾಗೆ ದೀಪಕ್ ಮಧುವನಹಳ್ಳಿ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ನಿರ್ದೇಶಕ ಸತ್ಯಪ್ರಕಾಶ್ ಕಥೆ, ಚಿತ್ರಕಥೆ, ಸಂಭಾಷಣೆ ಬರೆದಿದ್ದಾರೆ. ಕ್ಲೈಮ್ಯಾಕ್ಸ್ ಚಿತ್ರೀಕರಣದಲ್ಲಿ ಸಾಧು ಕೋಕಿಲ, ಸುಂದರ್, ವೀಣಾ ಸುಂದರ್, ಶೋಭರಾಜ್, ಅವಿನಾಶ್ ಸೇರಿದಂತೆ ಹಲವು ಕಲಾವಿದರು ಪಾಲ್ಗೊಂಡಿದ್ರು. ದಿಲೀಪ್ ಅವರು ಬಹಳ ಚೆನ್ನಾಗಿ ಸಿನಿಮಾವನ್ನ ಇವತ್ತಿಗೆ ಕ್ಲೈಮ್ಯಾಕ್ಸ್ ಮುಗಿತು ಅದಕ್ಕೆ ಹೇಳ್ತಾ ಇದ್ದಾನೆ. ಬಹಳ ಚೆನ್ನಾಗಿ ಸಿನಿಮಾವನ್ನ ತೆಗೆದಿದ್ದಾರೆ. ಟೋಟಲಿ ಆಕ್ಚುಲಿ ಒಂದು ಈ ಸಿನಿಮಾ ಎಲ್ಲರಿಗೂ ಒಂದು ಒಳ್ಳೆ ಅನುಭವ. ಚಿತ್ರತಂಡವು ಒಟ್ಟು 60 ದಿನಗಳ ಶೂಟಿಂಗ್ ನಡೆಸಿದ್ದು ಎಲ್ಲಾ ಕಲಾವಿದರ ಕಾಂಬಿನೇಷನ್ ನಲ್ಲಿ ಕ್ಲೈಮ್ಯಾಕ್ಸ್ ಚಿತ್ರೀಕರಿಸಿದೆ. ಆಕ್ಷನ್ ಜೊತೆಗೆ ಹ್ಯೂಮರ್ ಕೂಡ ಇಡೀ ಸಿನಿಮಾದಲ್ಲಿ ಜೊತೆಯಾಗಿ ಟ್ರಾವೆಲ್ ಆಗಲಿದೆ ಎಂದಿದೆ ಚಿತ್ರತಂಡ. ಏಪ್ರಿಲ್ ನಂತರದಲ್ಲಿ ಸಿನಿಮಾ ಬಿಡುಗಡೆ ಮಾಡಲು ಚಿತ್ರತಂಡ ಉದ್ದೇಶಿಸಿದೆ. ಚಂದನವನದ ಮತ್ತಷ್ಟು ಸುದ್ದಿಗಳನ್ನ ನೋಡೋಣ ಸಿನಿಬೀಟ್ಸ್ ನಲ್ಲಿ. ಗಾಂಧಿನಗರದಲ್ಲಿ ಈಗಾಗಲೇ ಸದ್ದು ಮಾಡಿರುವ ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರತಂಡ ಇದೀಗ ಮತ್ತೊಂದು ಹೊಸ ಸಿನಿಮಾಗೆ ಚಾಲನೆ ನೀಡಿದೆ. ಚಿತ್ರಕ್ಕೆ ಕೆಎ ಎಂಬ ಶೀರ್ಷಿಕೆಯನ್ನ ಇಡಲಾಗಿದೆ. ಇತ್ತೀಚೆಗೆ ಈ ಸಿನಿಮಾದ ಮುಹೂರ್ತ ನಡೆಯಿತು. ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರಕ್ಕೆ ಸಹ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸುತ್ತಿದ್ದ ಸಂತೋಷ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ. ನಾಯಕ ನಟರಾಗಿ ಯಶ್ ಶೆಟ್ಟಿ ಹಾಗೂ ಸಿದ್ದು ಮುಲಿಮನಿ ಬಣ್ಣ ಹಚ್ಚಲಿದ್ದಾರೆ. ಧರಣಿ ಮಂಡಲ ಮಧ್ಯದೊಳಗೆ ಚಿತ್ರದಲ್ಲಿ ಕಾರ್ಯನಿರ್ವಹಿಸಿದ್ದ ಬಹುತೇಕ ತಂತ್ರಜ್ಞರು ಈ ಚಿತ್ರದಲ್ಲೂ ಇರಲಿದ್ದಾರೆ. ಜನವರಿ 6ರಂದು ಮಿಸ್ಟರ್ ಬ್ಯಾಚುಲರ್ ಆಗಿ ತೆರೆ ಮೇಲೆ ಬರಲು ಸಜ್ಜಾಗಿರೋ ನಟ ಡಾರ್ಲಿಂಗ್ ಕೃಷ್ಣ ತಮ್ಮ ಪತ್ನಿ ನಟಿ ಮಿಲನಾ ನಾಗರಾಜ್ ಅವರಿಗೆ ಡ್ಯಾನ್ಸ್ ಸವಾಲನ್ನು ಹಾಕಿದ್ದಾರೆ. ಮಿಸ್ಟರ್ ಬ್ಯಾಚುಲರ್ ಚಿತ್ರದ ಸುಬ್ಬಲಕ್ಷ್ಮಿ ಹುಕ್ ಸ್ಟೆಪ್ ಮಾಡಲು ಮಿಲನಾ ಟ್ರೈ ಮಾಡ್ತಿರೋ ವಿಡಿಯೋವನ್ನ ಕೃಷ್ಣ ಇನ್ಸ್ಟಾಗ್ರಾಮ್ ನಲ್ಲಿ ಶೇರ್ ಮಾಡಿದ್ದಾರೆ. ಇವಿಷ್ಟು ಸ್ಯಾಂಡಲ್ವುಡ್ ನ ಈ ವಾರದ ಕ್ವಿಕ್ ರೌಂಡ್ ಅಪ್. ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾ ತಿನ್ನಲ್ಲಿ ಸಿಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನ ಫಾಲೋ ಮಾಡಿ.